ಬಿಜೆಪಿಯಿಂದ ಕೆ ಸುಧಾಕರ್ ಅವರ ಜೊತೆಗೆ ಅಲೋಕ್ ವಿಶ್ವನಾಥ್ ಅವರ ಹೆಸರು ಕೇಳಿ ಬರ್ತಾ ಇದೆ. ನಮ್ಮ ಅಭಿಪ್ರಾಯ, ನಾವು ಯಾವಾಗೂ ಸುಧಾಕರ್ ಅವರಿಗೆ. ಹಾಲಿ ಸಂಸದರು ಬಚ್ಚೇಗೌಡರು ಇದಾರೆ, ಸೊ ಅವ್ರ ಕೆಲಸಗಳನ್ನ ಮಾಡಿದಾರೆ ಹೇಗೆ? ಏನು ಮಾಡಿ, ಸದ್ಯದ ಪರಿಸ್ಥಿತಿ ಹೇಗಿದೆ? ಹಾಗಾದ್ರೆ ಪರಿಸ್ಥಿತಿ ಮಳೆ ಬಂದ್ರೆ ನೆನೆಯುತ್ತೆ, ಬಿಸಿಲು ಬಂದ್ರೆ ಒಣಗುತ್ತೆ. ಅಭಿವೃದ್ಧಿ ಕೆಲಸ ಮಾತ್ರ ಏನು ಆಗಿಲ್ಲ ಸದ್ಯಕ್ಕೆ. ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನ ಕೊಡ್ತಾ ಇದೆ, ಅದರಿಂದ ಜನಕ್ಕೆ ಪ್ರಯೋಜನ ಆಗ್ತಾ ಇಲ್ವಾ? ಬಿಟ್ಟಿ ಬಾಕಿಗಳು ಕೊಟ್ಬಿಟ್ಟು ಎಲ್ಲಾನು ಇವರೆಲ್ಲ ಜನಗಳಿಗೆಲ್ಲ ಅನುಕೂಲ ಅನಾನುಕೂಲ ಮಾಡ್ಕೊಟ್ಟಿದ್ದಾರೆ. ಅರ್ಧಕ್ಕರ್ಧ ಕೊಟ್ಟಿದ್ದಾರೆ, ಅರ್ಧಕ್ಕರ್ಧ ಕೊಟ್ಟಿಲ್ಲ ಮೇಡಮ್. ಸರ್, ತಮ್ಮ ಹೆಸರು? ಅವಿನಾಶ್ ಅಂತ. ಓಕೆ, ಲೋಕಸಭಾ ಚುನಾವಣೆ ಬರ್ತಾ ಇದೆ, ಸೊ ಈ ಒಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಯಾವ ಪಕ್ಷದವರು ಸಂಸದರಾಗಬೇಕು ಸರ್? ನನ್ನ ಪ್ರಕಾರ ಕೆ ಸುಧಾಕರ್ ಅವರು. ಓಕೆ, ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಚೆನ್ನಾಗಿ ಕಾರ್ಯಗಳು ನಡೆಸಿದ್ದಾರೆ, ಅಭಿವೃದ್ಧಿ ಕಾರ್ಯಗಳು, ಅಲ್ಲಿ ಅಭಿವೃದ್ಧಿನೂ ಚೆನ್ನಾಗಿ ನಡೀತಾ ಇದೆ. ಸೊ ಹಂಗಾಗಿ ಅವ್ರು ಬಂದರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಬಿಜೆಪಿಯಿಂದ ಕೆ ಸುಧಾಕರ್ ಅವರ ಜೊತೆಗೆ ಅಲೋಕ್ ವಿಶ್ವನಾಥ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಅಲೋಕ್ ವಿಶ್ವನಾಥ್ ಅವರು ಯಲಹಂಕ ಶಾಸಕರಾಗಿರುವಂತಹ SR ವಿಶ್ವನಾಥ್ ಅವರ ಪುತ್ರ. ಸೊ ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ಕೊಟ್ರೆ ಬೆಸ್ಟ್? ನಮ್ಮ ಅಭಿಪ್ರಾಯ, ನಾವು ಯಾವಾಗೂ ಸುಧಾಕರ್ ಅವ್ರಿಗೆ. ಓಕೆ, ಬಟ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸುಧಾಕರ್ ಅವರನ್ನ ಏನು ಚಿಕ್ಕಬಳ್ಳಾಪುರದ ಜನರೇ ಸೋಲಿಸಿದ್ರು. ಕಾರಣ ಬಂದು ಒಬ್ರು ಶಿಕ್ಷಕರಾಗಿ ನೇಮಕ ಆಗಿದ್ರು. ಶಿಕ್ಷಕರಾದ್ರೆ ಅವರು ಒಳ್ಳೆ ಎಜುಕೇಶನ್ ಇದೆ, ಸೊ ಹಂಗಾಗಿ ಇವ್ರೇನಾದರೂ ಅಭಿವೃದ್ಧಿ ಮಾಡ್ತಾರೆ ಅಂತಂದ್ಬಿಟ್ಟು ಅವ್ರಿಗೊಂದು ಚಾನ್ಸ್ ಕೊಟ್ಟಿದ್ದು ಅಷ್ಟೇ. ಅದಕ್ಕೋಸ್ಕರ ಇವ್ರನ್ನ ಕೈ ಬಿಡಬೇಕಾಯ್ತು. ಬಟ್ ಈಗ ಸುಧಾಕರ್ ಅವರೇ ಬೆಸ್ಟ್ ಅನಿಸ್ತಾ ಇದೆ. MLA ಪ್ರದೀಪ್ ಈಶ್ವರ್ ಅವರು ಕೆಲಸಗಳನ್ನ ಮಾಡ್ತಿದ್ದಾರಾ ಹೇಗೆ? ಮಾಡ್ತಿದ್ದಾರೆ ಮೇಡಮ್, ಆದ್ರೂ ನಮಗೆ ಸುಧಾಕರ್ ಅವರು ಬೆಸ್ಟ್ ಅನಿಸುತ್ತೆ. ಓಕೆ, ಬಟ್ ಇನ್ನು ಯಾರಿಗೆ ಸೀಟು ಅಂತ ಆಗಿಲ್ಲ, ಯಾಕಂದ್ರೆ ಈ ಬಾರಿ BJP ಮತ್ತೆ JDS ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಇನ್ ಕೇಸ್ JDS ಕ್ಯಾಂಡಿಡೇಟ್ ಇಲ್ಲಿಗೆ ಬಂದ್ರೆ? ಮೇಡಮ್, ಎಲ್ಲ ಜನ ಮೇಲೆ ಡಿಪೆಂಡು, ಜನ ಯಾರಿಗೆ ಓಟ್ ಜಾಸ್ತಿ ಆಗ್ತಾರೋ ಅದ್ರ ಮೇಲೆ ಹೇಳಕ್ಕಾಗುತ್ತೆ. ನಮ್ಮ ಅಭಿಪ್ರಾಯ ಅಲ್ಲಿ ನಡೆಯಲ್ಲ. ಓಕೆ, ಈಗ ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ ಅವರ ಹೆಸರು ಕೇಳಿ ಬರ್ತಾ ಇದೆ, ಅವರು ಕೂಡ ಯುವ ಮುಖಂಡರು, ಸೊ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಅವ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಮೇಡಮ್. ಈ ಬಾರಿ ಹಾಗಾದ್ರೆ BJP ಅಧಿಕಾರಕ್ಕೆ ಬರುತ್ತೆ ಇಲ್ಲಿ ಅಂತ ಹೇಳ್ತಿದ್ದಾರೆ. ಖಂಡಿತ. ಹಾಲಿ ಸಂಸದರು ಕೂಡ BJP ಅವರೇ, ಬಚ್ಚೇಗೌಡ ಅವರು ಕೆಲಸಗಳನ್ನ ಮಾಡಿದಾರ ಹೇಗೆ? ಮಾಡಿದಾರೆ ಮೇಡಮ್. ಓಕೆ, ತುಂಬಾ ಜನ ಮಾತಾಡಿಸುವಂತಹ ಸಂದರ್ಭದಲ್ಲಿ ಹೇಳಿದ್ರು ಬಚ್ಚೇಗೌಡರು ಏನು ಲಾಸ್ಟ್ ಟೈಮ್ 2019 ಅಲ್ಲಿ ಎಲೆಕ್ಷನ್ ಬಂದಂತಹ ಸಂದರ್ಭದಲ್ಲಿ ಮಾತ್ರ ಅವರನ್ನ ನೋಡಿದ್ವಿ, ಆ ಬಳಿಕ ಅವರು ಕ್ಷೇತ್ರದಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಅಂತ. ಅದ್ರ ಬಗ್ಗೆ ಗೊತ್ತಿಲ್ಲ ಮೇಡಮ್, ಕಣ್ಣಿ ಕಾಣಿಸ್ಕೊಳಲ್ಲ ಅನ್ಸುತ್ತೆ. ಓಕೆ, ಪ್ರಧಾನಿ ನರೇಂದ್ರ ಮೋದಿ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಬಗ್ಗೆ ಮಾತಾಡೋ ಇದೇ ಇಲ್ಲ ಮೇಡಮ್, ಅವ್ರು ಮಾಡ್ತಾರ ಕೆಲಸಗಳೆಲ್ಲ ನಮ್ಮ ಭಾರತ ದೇಶಕ್ಕೆ ಚೆನ್ನಾಗಿ ನಡೀತಾ ಇದೆ. ಯಾವುದೇ ಕಾರ್ಯ ಆಗಿರ್ಬೋದು ಎಲ್ಲದರಲ್ಲೂ ಅವ್ರ ಬಗ್ಗೆ ಬೆಳೆ ತೋರ್ಸಂಗೆ ಇಲ್ಲ ನಾವು. ಸತ್ಯ, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಹೇಗಿದೆ ಕಾಂಗ್ರೆಸ್ನ ಆಡಳಿತ? ಕಾಂಗ್ರೆಸ್ ಆಡಳಿತ ಚೆನ್ನಾಗಿದೆ, ಬಟ್ ಆದರೆ ಕೆಲವೊಂದು ಇವೆಲ್ಲ ಮಾಡ್ಕೊಂಡ್ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ರು, ಅದನ್ನಾಗಲೇ ಎಲ್ಲ ಹಿಂತಿರುಗಿಸಿ ಇದ್ ಮಾಡ್ತಿದ್ದಾರೆ. ಅಲ್ಲ, ಈಗ ಅವರು 5 ಉಚಿತ ಗ್ಯಾರಂಟಿಗಳನ್ನ ಕೊಡ್ತೀನಿ ಅಂತ ಹೇಳಿದ್ರು, ಕೊಟ್ಟಿದ್ದಾರೆ, ಅದರಿಂದ ಜನಕ್ಕೆ ಪ್ರಯೋಜನ ಆಗ್ತಿದ್ಯಾ? ಕೊಟ್ಟಿದ್ದಾರೆ, ಬಟ್ ಆದರೆ ಎಷ್ಟೋ ಜನ 70% ಜನಕ್ಕೆ ಅದು ಸೌಲಭ್ಯ ಸಿಗ್ತಾ ಇಲ್ಲ ಇನ್ನು. ಗ್ಯಾರಂಟಿಗಳು ಒಳ್ಳೇದಾ ಕೆಟ್ಟದ್ದಾ ಸರ್? ಗ್ಯಾರಂಟಿಗಳು ಒಳ್ಳೇದನ್ನೋದಕ್ಕಿಂತ ಅದೆಲ್ಲ ಕೊಡೋಕೆ ಹೋಗ್ಬಾರ್ದು, ಯಾಕೆಂದ್ರೆ ಎಲ್ಲ ನಮ್ಮ ತೆರಿಗೆನೆ ತಗೊಳ್ತಾರೆ. ಬಟ್ ನಮಗೆ ಕೊಡ್ತೀನಿ ಅಂತಾರೆ, ಬಟ್ ಕೊಟ್ಟಿಲ್ಲ, ಅರ್ಧಕ್ಕರ್ಧ ಕೊಟ್ಟಿದ್ದಾರೆ, ಅರ್ಧಕ್ಕರ್ಧ ಕೊಟ್ಟಿಲ್ಲ ಮೇಡಮ್. ಓಕೆ ಸರ್, ತಮ್ಮ ಹೆಸರು? MP ಎಲೆಕ್ಷನ್ಸ್ ಬರ್ತಾ ಇದೆ, ಈ ಒಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ BJP ಅಥವಾ JDS ಮೈತ್ರಿ MP ಆದ್ರೆ ಬೆಸ್ಟ್ ಅನ್ಸುತ್ತಾ, ಕಾಂಗ್ರೆಸ್ ಅವರು ಆದ್ರೆ ಬೆಸ್ಟ್ ಅನ್ಸುತ್ತಾ ಸರ್? ನಾವು BJP JDS ಅವರಾದ್ರೆ ಬೆಸ್ಟ್ ಅನ್ಸುತ್ತೆ. ಓಕೆ, ಯಾಕೆ ಸರ್ ಬೆಸ್ಟ್ ಅನ್ಸುತ್ತೆ? BJP ಅವ್ರು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದಾರಲ್ಲ ಮೇಡಮ್, ಕೇಂದ್ರ ಸರ್ಕಾರದಿಂದ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, BJP ಕಡೆಯಿಂದ ಏನು ಇದಿಲ್ಲ. ಇವರೆಲ್ಲ ಪುಕ್ಷಟಿ, ಇವೆಲ್ಲ ಕೊಟ್ಬಿಟ್ಟು ಬಿಟ್ಟು ಬಾಕಿಗಳು ಕೊಟ್ಬಿಟ್ಟು ಎಲ್ಲಾನು ಇವರೆಲ್ಲ ಜನಗಳಿಗೆಲ್ಲ ಅನುಕೂಲ ಅನಾನುಕೂಲ ಮಾಡ್ಕೊಟ್ಟಿದ್ದಾರೆ. ಕರೆಕ್ಟಾಗಿ ಯಾರಿಗೂ ಬರ್ತಾ ಇಲ್ಲ, ಸುಮ್ಮನೆ ಏನು ಕೊಡಬೇಕಾಗಿತ್ತು, ಏನು ಅವಶ್ಯಕತೆ ಇಲ್ಲಲ್ಲ. ಉಚಿತ ಗ್ಯಾರಂಟಿಗಳಿಂದ ಹಾಗಾದ್ರೆ ಉಪಯೋಗ ಆಗ್ತಿಲ್ವಾ ಜನಕ್ಕೆ? ಉಪಯೋಗ ಆಗುತ್ತೆ, ಎಷ್ಟು ಉಪಯೋಗ ಆಗುತ್ತೆ, ಸುಮ್ಮನೆ ವೇಸ್ಟ್ ಅಲ್ಲ ಮೇಡಮ್, ಏನು ಬೇಕಾಗಿರಲ್ಲ. ಇವಾಗ ಅದೇನು ನೆಸೆಸಿಟಿ ಇರಲಿಲ್ಲ, ಎಲ್ಲರೂ ಅವ್ರ ಪಡೆಗೆ ಅವ್ರು ದುಡ್ಕೊಂಡು ತಿಂತ ಇದಾರಲ್ಲ, ಏನು ಬೇಕಾಗಿರಲಿಲ್ಲ, ಏನು ಕೊಡಬೇಕಾಗಿತ್ತು ಅಂತ ಗೊತ್ತಿಲ್ಲ. ಓಕೆ, ಈಗ BJP ಅಥವಾ JDS ಕ್ಯಾಂಡಿಡೇಟ್ ಯಾರೇ ಆದರೂ ಅವರೇ ವಿನ್ ಆಗಬೇಕು ಅಂತ ಹೇಳಿದ್ರಿ, ಬಟ್ ಇನ್ನೂ ಕೂಡ ಯಾರಿಗೆ ಇಲ್ಲಿ ಸೀಟ್ ಅನ್ನೋದು ಆಗಿಲ್ಲ. ನಿಮ್ಮ ಪ್ರಕಾರ ಯಾರಿಗಾದ್ರೆ ಬೆಸ್ಟ್ ಅನ್ಸುತ್ತೆ BJPಗೆ, BJP ಕಡೆಯಿಂದ ಅಭ್ಯರ್ಥಿ ಹಾಕಿದ್ರೆ ಬೆಸ್ಟ್ ಅಥವಾ JDS ಕಡೆಯಿಂದ ಹಾಕಿದ್ರೆ ಬೆಸ್ಟ್ ಅನ್ಸುತ್ತಾ? ಇಲ್ಲಿ ನೋಡ್ಬೇಕು ಮೇಡಮ್, ಇನ್ನ ಕ್ಯಾಂಡಿಡೇಟ್ ಮೇಲೆ ಡಿಪೆಂಡ್ ಆಗುತ್ತೆ, ನೋಡ್ಬೇಕು ಕ್ಯಾಂಡಿಡೇಟ್ ಯಾರು ಕೊಡ್ತಾರೋ ಟಿಕೆಟ್ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸದ್ಯದ ಇನ್ಫಾರ್ಮೇಶನ್ ಪ್ರಕಾರ ಮಾಜಿ ಸಚಿವರಾಗಿರುವಂತಹ ಕೆ ಸುಧಾಕರ್ ಅವರ ಹೆಸರು ಜೊತೆಗೆ ಅಲೋಕ್ ವಿಶ್ವನಾಥ್ ಅವರ ಹೆಸರು ಕೇಳಿ ಬರ್ತಾ ಇದೆ BJPಯಿಂದ, ಇನ್ನೊಂದ್ ಕಡೆ ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ ಅವರ ಹೆಸರು ಕೇಳಿ ಬರ್ತಾ ಇದೆ. ಸೊ ಯಾರು ಬೆಸ್ಟ್ ಅನ್ಸುತ್ತೆ?
ಸುಧಾಕರೇ ಬೆಸ್ಟ್ ಅನ್ಸುತ್ತೆ ಮೇಡಮ್, ನೋಡಬೇಕು ಯಾರು ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸುಧಾಕರ್ ಅವ್ರಿಗೆ ಕೊಟ್ಟರೆ ಒಳ್ಳೇದು ಅನ್ಸುತ್ತೆ. ಜೆಡಿಎಸ್ ಕ್ಯಾಂಡಿಡೇಟ್ ಬಂದ್ರೆ ಇನ್ನೇನು ಮಾಡೋಕ್ಕಾಗಲ್ಲ, ಜನಪ್ರಿಯ ಅಭಿಪ್ರಾಯ ನೋಡ್ಕೊಂಡು ಹಾಕ್ಬೇಕಾಗುತ್ತೆ ಒಟ್ಟು ಅಷ್ಟೇ. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? 100% ಗುಡ್. ನಾವು ಅವ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ, ಅವರಿಂದ ಇರೋದಕ್ಕೆ ಕೇಂದ್ರ ಸರ್ಕಾರ ಅಷ್ಟೋ ಎಷ್ಟೋ ಮಾತ್ರ ನಡೀತಾ ಇದೆ, ಬೇರೆಯವರೇನ ಇದ್ದಿದ್ರೆ ಇಷ್ಟೊತ್ತಿಗೆ ಏನೇನು ಆಗೋಗಿರೋದೇನೋ ಗೊತ್ತಿಲ್ಲ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ? ರಾಹುಲ್ ಗಾಂಧಿ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ ಮೇಡಮ್, ಅವರೇ ನಮ್ಗೆ ಇಂಟ್ರೆಸ್ಟ್ ಕಮ್ಮಿ. ಸ್ಟೇಟಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಹೇಗೆ ನಡೆಸ್ತಾ ಇದೆ ಆಡಳಿತವನ್ನ? ಇಲ್ಲ ಮೇಡಮ್, ಇಲ್ಲೇ ನೋಡ್ಕೊಳ್ಳಿ ನೀವು, ಎಲ್ಲಾನು ಹೆಂಗಿದೆ ಅಂತ ಹೇಳ್ಬಿಟ್ಟು, ಬಸ್ ಸ್ಟ್ಯಾಂಡ್ ಹೆಂಗಿದೆ, ಇದೆ ಹೆಂಗಿದೆ ಅಂತೆಲ್ಲ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತಲ್ಲ. ಈಗ ಯಾಕಂದ್ರೆ MLA ಎಲೆಕ್ಷನ್ ಅಲ್ಲಿ KH ಮುನಿಯಪ್ಪ ಅವರನ್ನ ಗೆಲ್ಸಿದ್ರಿ, ಸಚಿವರು ಕೂಡ ಆಗಿದ್ದಾರೆ, ಸೊ ಕೆಲಸ ಮಾಡಿದಾರ ಹೇಗೆ ದೇವನಹಳ್ಳಿ? ಸದ್ಯಕ್ಕೆ ಇನ್ನೂ ಇಲ್ಲ ಮೇಡಮ್, ಮುಂದಕ್ಕೆ ನೋಡ್ಬೇಕು ಮಾಡ್ತಾರೆ ಇಲ್ಲ ಇನ್ನೂ ಗೊತ್ತಿಲ್ಲ, ಸದ್ಯಕ್ಕೇನಿಲ್ಲ. ನೀವು ಇನ್ನೊಂದು ಇವಾಗ ಬಂದು ಹಾಲಿ ಸಂಸದರು ಬಚ್ಚೇಗೌಡರು ಇದ್ದಾರೆ, ಸೊ ಓಕೆ ಮಾತಾಡಿ ಮಾತಾಡಿ, ಹಾಲಿ ಸಂಸದರು ಬಚ್ಚೇಗೌಡರು ಇದ್ದಾರೆ, ಸೊ ಅವ್ರ ಕೆಲಸಗಳನ್ನ ಮಾಡಿದಾರ ಹೇಗೆ? ಏನು ಮಾಡಿಲ್ಲ ಬಿಡಿ. ಅಂದ್ರೆ ಯಾವ್ದೇ ಪಕ್ಷ ಅಧಿಕಾರಕ್ಕೆ ಬಂದ್ರು ಕೂಡ ದೇವನಹಳ್ಳಿ ಪರಿಸ್ಥಿತಿ ಬದಲಾಗಿಲ್ಲ ಅಂತಿದ್ದಾರೆ? ಬದಲಾವಣೆಗಿಲ್ಲ, KDB ಆಗಿದೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಎಲ್ಲ ಇದೆ, ಕರೆಕ್ಟ್ ಆಗಿ ಚರಂಡಿ ಇಲ್ಲ. ಯಾರು ನಂಬಲ್ಲ ಸರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಷ್ಟ ಹತ್ರ ಇರೋದ್ರಿಂದ ದೇವನಹಳ್ಳಿ ತುಂಬಾ ರಿಚ್ ಪ್ಲೇಸ್, ಎಲ್ಲ ಅಭಿವೃದ್ಧಿ ಆಗಿದೆ ಅಂತ ಜನ ಅನ್ಕೊಳ್ತಾರೆ. ಹೊರಗಡೆ ಇರೋರು ಅನ್ಕೊಂತಾರೆ, ಇಲ್ಲಿ ಬಂದು ನೋಡಿದ್ರೆ ಎಲ್ಲ ಗೊತ್ತಾಗೋದು, ಕರೆಕ್ಟ್ ಆಗಿ ಬಸ್ ಸ್ಟ್ಯಾಂಡ್ ಇಲ್ಲ, ನಿಂತ್ಕೊಳಕ್ ಜಾಗ ಇಲ್ಲ, ಏನೂ ಇಲ್ಲ, ಇಲ್ಲಿ ಮಳೆ ಬಂದ್ರೆ ನಿಂತ್ಕೊಳಕ್ ಆಗಲ್ಲ, ಫುಟ್ಪಾತ್ ಇಲ್ಲ, ಏನೂ ಇಲ್ಲ, ಸುಮ್ಗೆ ಬರ್ತಾರೆ, ಎಲ್ಲ ಗೆಲ್ತಾರೆ ಹೋಗ್ತಾರೆ. ಟೌನ್ ಅಲ್ಲಿ ನೋಡಿ, ನೀವು ಒಂದ್ಕಿತ ಬರ್ತೀರ, ನೆಕ್ಸ್ಟ್ ಟೈಮ್ ನೀವು ಗೆದ್ದ ಮೇಲೆ ಬಂದು ವಿಚಾರಿಸ್ಬೇಕು ಅವಾಗ ಏನ್ ಮಾಡ್ತಾರೆ. ಮುನಿಯಪ್ಪ ಅವ್ರ ಬಗ್ಗೆ ಪ್ರಶ್ನೆ ಕೇಳಿದ್ದು, 9 ತಿಂಗಳಾಗಿದೆ ಕೆಲಸ ಮಾಡಿದ ಅಂತ, 1 ತಿಂಗಳಿಗೆ ನಾವು ಬಂದು ಪ್ರಶ್ನೆ ಕೇಳಕ್ ಆಗಲ್ಲ ಸರ್, 1 ತಿಂಗಳಿಗೆ ಯಾರು ಅಭಿವೃದ್ಧಿ ಮಾಡಕ್ ಆಗಲ್ಲ. ಸೊ ಹಾಗಾಗಿ ಈಗ 9 ಮಂತ್ಸ್ ಕಂಪ್ಲೀಟ್ ಆಗಿದೆಯಲ್ಲ, ಈಗ ಪ್ರಶ್ನೆ ಕೇಳಿದ್ದು. ಸದ್ಯಗೇನು ಇನ್ನ ಏನ್ ಮಾಡಿಲ್ಲ ಮೇಡಮ್, ಟೌನ್ ಅಲ್ಲಿ ಏನು ಮಾಡಿಲ್ಲ, ಹೊರಗಡೆ ಮಾಡಿದಾರೆ ಗೊತ್ತಿಲ್ಲ. ಸದ್ಯದ ಪರಿಸ್ಥಿತಿ ಹೇಗಿದೆ? ಹಾಗಾದ್ರೆ ಸದ್ಯದ ಪರಿಸ್ಥಿತಿ ಮಳೆ ಬಂದ್ರೆ ನೆನೆಯುತ್ತೆ, ಬಿಸಿಲು ಬಂದ್ರೆ ಒಣಗುತ್ತೆ. ಅಭಿವೃದ್ಧಿ ಕೆಲಸ ಮಾತ್ರ ಏನು ಆಗಿಲ್ಲ ಸದ್ಯಕ್ಕೆ, ಇವಾಗವರೆಗೂ ಆಗಿಲ್ಲ, ಮುಂದೆ ಆಗುತ್ತೆ ನೋಡ್ಬೇಕು. ಸಚಿವರು ಆಗಿರೋದ್ರಿಂದ KH ಮುನಿಯಪ್ಪ ಅವರು ಕೆಲಸಗಳನ್ನ ಮಾಡಿಸ್ತಾರ ಇನ್ ಮುಂದಾದ್ರು ಅಂತ ಅನ್ಸುತ್ತಾ? ನೋಡ್ಬೇಕು, ಕಾದು ನೋಡ್ಬೇಕು ಮೇಡಮ್ ಅವ್ರೆ, ಕಾದು ನೋಡ್ಬೇಕು. ಬ್ರೇಕ್ ನ ಅಂತಾರ ಪಂಚ ಗ್ಯಾರಂಟಿಗಳ ಬಗ್ಗೆ ತಮ್ಮ ಒಪಿನಿಯನ್ ಏನ್ ಸರ್? ಪಂಚ ಗ್ಯಾರಂಟಿಗಳು ಏನು ಬೇಕಾಗಿರಲಿಲ್ಲ, ಹೇಳಿದ್ನಲ್ಲ ಅವಾಗೇನೆ ಬೇಕಾಗಿಲ್ಲ, ಅವಶ್ಯಕತೆ ಇರಲಿಲ್ಲ, ಸುಮ್ಮನೆ ಕೊಟ್ಟಿದ್ದಾರೆ, ಜನ ಅನುಕೂಲ ಮಾಡ್ಕೊಂತ ಇದಾರೆ, ಮಾಡ್ಕೊಂಡ್ಲಿಪ್ಪ. ನಾವು ಫಲಾನುಭವಿನ ಯಾವ್ದಾದ್ರು ಗ್ಯಾರಂಟಿ ತಮಗೆ ಸಿಗ್ತಾ ಇದೆಯಾ ಸರ್? ಇನ್ನ ಯಾವ್ದು ಸಿಕ್ಕಿಲ್ಲ ಮೇಡಮ್ ಅವ್ರೆ, ಇನ್ನ ಬಂದಿಲ್ಲ ನಮ್ಮ ಅಕೌಂಟ್ ಯಾವ್ದು. BJP ಅವ್ರು ಹೇಳ್ತಾರೆ ಎಲ್ಲವನ್ನ ಫ್ರೀ ಆಗಿ ಕೊಟ್ರೆ ಜನರು ಸೋಮಾರಿ ಆಗ್ತಾರೆ ಅಂತ, ನಿಜ ಆಗ್ತಾರ ಜನರು? ಖಂಡಿತ ಆಗ್ತಾರೆ, 100%. ಏನ್ ಗೊತ್ತಾರೆ, ಒಂದ್ ವಾರ ಕೆಲ್ಸಕೋತಾರೆ, ಇನ್ನೊಂದ್ ವಾರ ಪುಕ್ಸಟ್ಟಿ ಬಂದಿರೋದ್ ಆರಾಮಾಗಿ ಖರ್ಚು ಮಾಡ್ಕೊಂಡು ಇರ್ತಾರೆ ಅಷ್ಟೇ. ಹೇಗಿದೆ ಹಾಗಾದ್ರೆ ಸರ್ ಕಾಂಗ್ರೆಸ್ ಆಡಳಿತ, ಸರಿ ಇದೆಯಾ ಸರಿ ಇಲ್ವಾ? ಸರಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಪುಕ್ಸಟ್ಟಿ ಗ್ಯಾರಂಟಿಗಳೇನು ಬೇಕಾಗಿರಲಿಲ್ಲ, ಸುಮ್ಮನೆ ಕೊಟ್ಟಿದ್ದಾರೆ ಅಷ್ಟೇ, ಕೊಟ್ಟು ಜನನೆಲ್ಲ ಮರುಳು ಮಾಡಿದ್ದಾರೆ ಅಷ್ಟೇ. ಹಾಗಾದ್ರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಈ ಸಲ ಮೈತ್ರಿ ಅಭ್ಯರ್ಥಿಯ ಸಂಸದರಾಗ್ತಾರೆ ಅಂತ ಹೇಳ್ತಿದ್ದೀರಾ? ಓಕೆ ಸರ್, ಥ್ಯಾಂಕ್ ಯು. ಓಕೆ ಮೇಡಮ್.